ಬಿಜೆಪಿಗೆ ಜೆ ಪಿಗೆ ಮುಂದಿನ ದಿನಗಳಲ್ಲಿ ಅನಿವಾರ್ಯ ಬಂದರೆ ಎಮ್ ಸ್ಥಾನಕ್ಕೆ ಆಕಾಂಕ್ಷಿಯಾಗಿ ಅವರಿಗೆ ಅನಿವಾರ್ಯ ಬಿದ್ರೆ ನಾನು ಸ್ಪರ್ಧೆ ಮಾಡಬೇಕು ಅಂದ್ರೆ ಆಗ ನೋಡೋಣ ಅಂತ ಕೂಡ ಹೇಳಿದ್ದಾರೆ ಕಳೆದ ಬಾರಿ ಸುಮಲತಾ ರನ್ನ ಬಿಜೆಪಿ ಅಧಿಕೃತವಾಗಿ ಬೆಂಬಲಿಸಿತ್ತು ಸೊ ಕಾಂಗ್ರೆಸ್ ಪರೋಕ್ಷವಾಗಿ ಬೆಂಬಲವನ್ನ ಕೂಡ ಕೊಟ್ಟಿತ್ತು ಈಗ ಸುಮಲತಾ ಬಿಜೆಪಿ ಬೆಂಬಲದಿಂದಾಗಿ ಬಿಜೆಪಿ ಶಕ್ತಿ ಹೆಚ್ಚಾಗಬಹುದು ಸುಮಲತಾ ಬೆಂಬಲಿಸಿದ ಕಾಂಗ್ರೆಸ್ ಕಾರ್ಯಕರ್ತರು ಸುಮಲತಾ ಜೊತೆ ಹೋದ್ರೆ ಕೈಗೆ ನಷ್ಟವಾಗಬಹುದು ಸುಮಲತಾ ವಿರುದ್ಧ ಸಮರ ಸಾರದ ಜೆಡಿಎಸ್ಗೆ ಈ ಬೆಳವಣಿಗೆ ಶಕ್ತಿ ತುಂಬುವ ಸಾಧ್ಯತೆಗಳಿದೆ ಆ ಕಾರಣದಿಂದಾಗಿ ಅವರು ಬಿಜೆಪಿಗೆ ಬೆಂಬಲವನ್ನ ರುವಂತಹ ಲೆಕ್ಕಾಚಾರಗಳು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಖೇಶ್ ರಿಂದ ಸುಖೇಶ್ ಸುಮಲತಾ ಅವ್ರಿಗೆ ಬಿಜೆಪಿ ಮಾತ್ರ ಅಲ್ಲ ಕಾಂಗ್ರೆಸ್ ಕೂಡ ಅವರು ಸಂಸದೆ ಸ್ಥಾನಕ್ಕೆ ಸ್ಪರ್ಧೆಗೆ ಹೋದಂತಹ ಸಂದರ್ಭದಲ್ಲಿ ಅವ್ರಿಗೆ ಒಂದು ಸಪೋರ್ಟ್ನ ಮಾಡಿದ್ರು ಆದ್ರೀಗ ಇವರು ಬರೀ ಬಿಜೆಪಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಅನ್ನೋದ್ರ ಹಿಂದೆ ಯಾವ ರಾಜಕೀಯ ನಡೆ ಇದೆ ಇದರ ಕ್ಯಾಲ್ಕುಲೇಷನ್ ಏನು ದಿವಜ್ಯೋತಿ ಒಂದು ಸ್ಪಷ್ಟ ಅವರು ಕಾಂಗ್ರೆಸ್ ಎಲ್ಲೂ ಅಧಿಕೃತವಾಗಿ ಅವರನ್ನ ಬೆಂಬಲಿಸಿಲ್ಲ ಆದರೆ ಪರೋಕ್ಷವಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಬೆಂಬಲಿಸಿದ್ರು ಯಾಕಂದ್ರೆ ಟ್ರೆಡಿಷನಲ್ ಫೈಟ್ ರೈವಲ್ ರೀತಿಯಲ್ಲಿ ಫೈಟ್ ಇತ್ತು ಮಂಡ್ಯದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಕಾರ್ಯಕರ್ತರ ನಡುವೆ ಹಾಗಾಗಿ ಮೇಲೆ ನಾಯಕರುಗಳು ಏನೋ ಒಂದು ರಾಜಿ ಸಂಧಾನವನ್ನು ಮಾಡಿಕೊಂಡು ಒಮ್ಮತದ ಅಭಿಪ್ರಾಯ ಹಾಕಿದ್ರೆ ನಾವ್ ಯಾಕೆ ಅನ್ನುವಂತ ರೀತಿಯಲ್ಲಿ ಸ್ಥಳೀಯ ಮಟ್ಟದಲ್ಲಿ ನಮ್ಮ ಬೆಂಬಲ ಸುಮಲತಾ ಅವರಿಗೆ ಅನ್ನುವಂಥ ರೀತಿಯಲ್ಲಿ ಕಾಂಗ್ರೆಸ್ ನಾಯಕರುಗಳು ವರ್ತಿಸಿದ್ರು ಮತ್ತು ಅದು ಜೆಡಿಎಸ್ನ ನಿಖಿಲ್ ಕುಮಾರಸ್ವಾಮಿ ಅವರ ಸೋಲಿಗೆ ಕೂಡ ಕಾರಣವಾಗಿತ್ತು ಈಗ ಸುಮಲತಾ ಅವರು ಬಿಜೆಪಿಯನ್ನ ಬೆಂಬಲಿಸ್ತಾ ಇರುವಂತದ ಹಿಂದೆ ಅವ್ರದೇ ಆದ ಲೆಕ್ಕಾಚಾರ ಇರಬಹುದು ಮೊದಲನೇದಾಗಿ ಅವರು ಸಂಸದರಾಗಿರುವಂತದ್ದು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಕೂಡ ಇರೋದ್ರಿಂದ ಅದಕ್ಕೆ ಬೆಂಬಲಿತ ಸಂಸದರಾಗಿರೋದ್ರಿಂದ ಹೆಚ್ಚಿನ ಅನುದಾನವನ್ನು ತರುವಂತದ್ದು ಅಥವಾ ಬೇರೆ ಬೇರೆ ಯೋಜನೆಗಳನ್ನ ತರುವಂತದ್ದು ಒಂದಷ್ಟು ಕೆಲಸ ಮಾಡಲಿಕ್ಕೆ ಅವಕಾಶ ಸಿಗಬಹುದು ಅನ್ನುವಂಥದ್ದು ಜೊತೆಗೆ ಅವರು ಟೆಕ್ನಿಕಲ್ ರೀಸನ್ ಅನ್ನ ಹೇಳ್ತಾ ಇರುವಂತದ್ದು ಒಂದು ರೀತಿಯಲ್ಲಿ ಅವರ ರಾಜಕೀಯವಾದ ಸೇಫ್ ಗೇಮ್ ಅಂತ ಹೇಳ್ಬಹುದು ಕಾರಣ ಏನು ಅಂದ್ರೆ ಈ ಟೆಕ್ನಿಕಲ್ ವಿಚಾರವನ್ನ ಇಟ್ಕೊಂಡು ನಾನು ಅಧಿಕೃತವಾಗಿ ಬಿಜೆಪಿಯನ್ನ ಸೇರಿಲ್ಲ ಬಿಜೆಪಿಯನ್ನ ಬೆಂಬಲಿಸ್ತೀನಿ ಅನ್ನುವ ಮೂಲಕವಾಗಿ ಕೇಂದ್ರ ಸರ್ಕಾರದಿಂದ ಹೆಚ್ಚಿನ ನೆರವು ಅಥವಾ ಕೆಲಸಕ್ಕೆ ಅನುಕೂಲವಾಗುವಂತಹ ಪೂರಕ ವಾತಾವರಣ ನಿರ್ಮಾಣ ಮಾಡಿಕೊಳ್ಳುವಂಥದ್ದು ಮತ್ತು ರಾಜಕೀಯ ಆಯ್ಕೆಯನ್ನು ಮುಕ್ತವಾಗಿಡುವಂಥದ್ದು ಬೆಂಬಲವನ್ನ ಕೊಟ್ಟಿದ್ದೇನೆ ಹೊರತು ಸೇರಿಲ್ಲ ಅನ್ನುವ ಮೂಲಕವಾಗಿ ಚುನ ಅಂದ್ರೆ ವಿಧಾನಸಭೆ ಚುನಾವಣೆಯ ನಂತರದ ಸಿನಾರಿಯನ್ನು ನೋಡಿಕೊಂಡು ಏನಾದರೂ ತೀರ್ಮಾನವನ್ನು ಕೈಗೊಳ್ಳಬಹುದು ಅಥವಾ ರಾಜಕಾರಣಕ್ಕೆ ಅಥವಾ ಪಕ್ಷ ಸೇರ್ಪಡೆಗೆ ತಮ್ಮ ಆಪ್ಷನ್ ಮುಕ್ತವಾಗಿದೆ ಅನ್ನುವಂಥದ್ದನ್ನು ಕೂಡ ಬಹಿರಂಗಗೊಳಿಸುವಂತಹ ರಾಜಕೀಯ ಸ್ಟ್ರಾಟಜಿಯನ್ನು ಅವರು ಮಾಡದಂತೆ ಕಾಣಿಸ್ತಾ ಇದೆ ದಿವ್ಯ ಜ್ಯೋತಿ ರೈತ ಸಂಘ ಕೂಡ ಸುಮಲತಾ ಅವರಿಗೆ ಬೆಂಬಲವನ್ನ ಕೊಟ್ಟಿತ್ತು ಈಗ ಅವರ ಒಂದು ವರ್ಷನ್ ಏನಾಗಬಹುದು ಅಂತ ಸುಖೇಶ್ ಸಹಜ ಮಂಡ್ಯದ ಮಟ್ಟಿಗೆ ಹೇಳೋದಾದ್ರೆ ರೈತ ಸಂಘ ಸಾಕಷ್ಟು ಪವರ್ಫುಲ್ ಆಗಿರುವಂತಹ ಜಿಲ್ಲೆ ಕೂಡ ಹೌದು ಕಳೆದ ಬಾರಿಯಲ್ಲಿ ಕಾಂಗ್ರೆಸ್ ಪರೋಕ್ಷವಾಗಿ ಬೆಂಬಲಿಸಿ ಬಿಜೆಪಿ ನೇರವಾಗಿ ಬೆಂಬಲಿಸಿರೋ ಜೊತೆಗೆ ರೈತ ಸಂಘ ಕೂಡ ಬೆಂಬಲಿಸಿತು ಯಾಕಂದರೆ ಅಲ್ಲೂ ಕೂಡ ಜೆ ಎಸ್ ಜೊತೆಗೆ ರೈತ ಸಂಘದ ಟಗಾಫರ್ ಇರುವಂಥದ್ದು ಕೂಡ ಮಂಡ್ಯ ಜಿಲ್ಲೆಯಲ್ಲಿ ಹಾಗಾಗಿ ಈ ಬಾರಿ ರೈತ ಸಂಘ ಏನು ಮಾಡುತ್ತೆ ಅನ್ನುವಂಥದ್ದು ಸಹಜವಾದ ಪ್ರಶ್ನೆ ಆಗಿದ್ರು ಕೂಡ ಅವರ ಬೆಂಬಲ ಮಾತ್ರ ಆಗಿರೋದ್ರಿಂದ ಆ ಬೆಂಬಲ ಬಿ ಜೆ ಪಿಗೆ ಮತ್ತು ಈಗ ಚುನಾವಣೆಯಲ್ಲಿ ಕೂಡ ಅವರ ಬೆಂಬಲ ಅಂದರೆ ವಿಧಾನಸಭೆ ಚುನಾವಣೆಯಲ್ಲಿ ಸಹಜವಾಗಿ ಸುಮಲತಾ ಅವರ ಬೆಂಬಲ ಇರುತ್ತೆ ಬಿಜೆಪಿಗೆ ಅನ್ನುವಂಥ ಕ್ಯಾಲ್ಕುಲೇಷನ್ ಇರೋದರಿಂದ ರೈತ ಸಂಘ ಅಂತರ ಕಾಯ್ಕೊಳ್ಬೋದು ಅಥವಾ ಜೆ ಡಿ ಎಸ್ನ ವಿರೋಧ ಮಾಡುವಂಥ ಸಂದರ್ಭದಲ್ಲಿ ಬಿಜೆಪಿಗೆ ಶಕ್ತಿ ತುಂಬೋದಾದರೆ ಆ ಕಡೆಗಳಲ್ಲಿ ಸುಮಲತಾ ಅವರ ಪರ ನಿಲ್ಬಹುದು ಅಥವಾ ಈ ಯಾವ ವಿವಾದವು ಬೇಡ ನಮಗೆ ಎಲ್ಲರಿಂದಲೂ ಒಂದೇ ಸಮಾನದ ಅಂತರವನ್ನು ಕಾಯ್ದುಕೊಳ್ತೀವಿ ಅಂತ ಏನಾದ್ರು ನಿರ್ಧಾರ ಮಾಡಿದ್ರೆ ಸಹಜವಾಗಿ ಅದು ಸುಮಲತಾ ಅವರಿಗೆ ವೈಯಕ್ತಿಕವಾಗಿ ಆಗುವಂತ ಹಿನ್ನಡೆ ಕೂಡ ಆಗುತ್ತೆ ಅಥವಾ ಬಿಜೆಪಿಯನ್ನು ದೊಡ್ಡ ಮಟ್ಟದಲ್ಲಿ ಬೆಂಬಲಿಸುವ ಅವರ ಶಕ್ತಿ ಏನಿದೆ ಅದು ಸ್ವಲ್ಪ ಮಟ್ಟಿಗೆ ಕುಂದಲೂಬಹುದು ಯಾಕಂದ್ರೆ ರೈತ ಸಂಘ ಅವರ ಜೊತೆಗೆ ಬೆಂಬಲಿಸದೇ ಇದ್ದಾಗ ಹಾಗೆ ಸಾಕಷ್ಟು ಬೇರೆ ಬೇರೆ ಶಕ್ತಿಗಳು ಸೇರಿ ಸುಮಲತಾ ಅವರ ಗೆಲುವಿಗೆ ಕಾರಣವಾಗಿತ್ತು ಆ ಎಲ್ಲಾ ಶಕ್ತಿಗಳು ಅವರ ಜೊತೆ ನಿಲ್ಲುತ್ತೆ ಈಗ ಅಂತ ಹೇಳಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ವಿಶೇಷವಾಗಿ ಕಾಂಗ್ರೆಸ್ ಅಂತರ ಕಾಯ್ಕೊಳ್ಬಹುದು ರೈತ ಸಂಘವು ಪರಿಸ್ಥಿತಿಯನ್ನು ನೋಡಿ ಅಂತರವನ್ನು ಕಾಯ್ದುಕೊಳ್ಬಹುದು ಹಾಗಾಗಿ ವೈಯಕ್ತಿಕವಾಗಿ ಸುಮಲತಾ ಅವರು ತಮ್ಮ ವರ್ಚಸ್ಸನ್ನು ಪಣಕ್ಕಿಟ್ಟು ಬಿಜೆಪಿಗೆ ಶಕ್ತಿ ತುಂಬುವಂತ ಕೆಲಸ ಮಾಡಬೇಕಂತ ಅನಿವಾರ್ಯತೆ ಈಗ ಅವರಿಗೆ ಸೃಷ್ಟಿ ಕೂಡ ಆಗುತ್ತೆ